ಇತ್ತೀಚೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರೆಸಿಡೆಂಟ್ ಆದ ಡಿ ಕೆ ಶಿವಕುಮಾರ್ ಅವರು ನಮ್ಮ ಮುಸ್ಲಿಂ ಸಮಾಜದ ನಾಯಕರಿಗೆ ಮತ್ತೆ ನಮ್ಮ ಮುಸ್ಲಿಂ ಸಮುದಾಯದ ಲೀಡರ್ಗಳಿಗೆ ನಡ್ಕೊಂತಾ ಇರೋ ರೀತಿ ನೋಡಿದ್ರೆ ನಮಗೆ ಇವತ್ತು ನಮ್ಮ ಮುಸ್ಲಿಂ ಸಮಾಜಕ್ಕೆ ಇವನ್ ನನ್ನ ಕೂಡ ನಾನೊಬ್ಬ ಕೆ ಪಿ ಸಿ ಸಿ ಸೋಷಿಯಲ್ ಮೀಡಿಯಾ ಕೋಆರ್ಡಿನೇಟರ್ ಆಗಿ ತುಮಕೂರಲ್ಲಿ ಸುಮಾರು 4 ವರ್ಷದಿಂದ ಪಕ್ಷಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೆ ಬಟ್ ಈ ನಡುವೆ ಡಿ ಕೆ ಶಿವಕುಮಾರ್ ಅವರು ನಮ್ಮ ಸಮಾಜದ ಮುಸ್ಲಿಂ ಸಮಾಜದ ನಾಯಕರಾದ ಜಮೀರ್ ಅಹಮದ್ ರವರ ಮೇಲೆ ನಡ್ಕೊಂತಾ ಇರೋ ರೀತಿ ನೋಡಿದ್ರೆ ಯಾಕೋ ನಮಗೆ ತುಂಬ ಅಸಮಾಧಾನವಾಗ್ತಾ ಇದೆ ಏನಿಕಂದ್ರೆ ಇತ್ತೀಚೆಗೆ ಈ ಹಿಜಾಬ್ ಇಶ್ಯೂ ತಾಂಡು ನಾವು ಮುಸ್ಲಿಮಾನರು ಮುಸ್ಲಿಮಾನರು ಹೆಣ್ಮಕ್ಕಳಿಗೋಸ್ಕರ ಜಮೀರ್ ಅಹಮದ್ ರವರು ಮಾತಾಡಿದಾಗ ಅವರು ಹೇಳ್ತಾರೆ ಯಾರು ಕೂಡ ಮಾತಾಡಬಾರದು ಯಾರಾದರೂ ಮಾತಾಡಿದ್ರೆ ಅದಕ್ಕೆ ನಾನು ಆಕ್ಷನ್ ತಾಂತೀನಿ ಅಂದರೆ ಈ ಮಾಧ್ಯಮ ಮುಖಾಂತರ ನಾನು ಡಿ ಕೆ ಶಿವಕುಮಾರ್ ಅವರಿಗೆ ಕೇಳ್ಕೊಳ್ತೀನಿ ನೋಡಿ ನಾವು ಸುಮಾರು 60 ವರ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೋ ಸ್ವಾರ್ಥ ಇಲ್ಲದಂಗೆ ಓಟ್ ಹಾಕೊಂಡು ಮತ ನೀಡಿಕೊಂಡು ಮತ್ತು ಪಕ್ಷಕ್ಕೋಸ್ಕರ ಪಕ್ಷದ ಬಾವುಟ ಹಿಡ್ಕೊಂಡು ಕೆಲಸ ಮಾಡ್ತಿದ್ವಿ ಬಟ್ ಆದರೆ ಇದಕ್ಕಿಂತ ಹಿಂದೇನು ಅಧ್ಯಕ್ಷರು ಬಂದರು ಅವ್ರು ಯಾರೂ ಈ ಥರ ನಮ್ಮ ಜೊತೆ ವ್ಯವಹಾರ ಮಾಡಿರಲಿಲ್ಲ ಆದರೆ ನೀವು ಇತ್ತೀಚೆಗೆ ನಮ್ಮ ಸಮುದಾಯದ ಲೀಡರಾದ ಹ್ಯಾರಿಸ್ ನಲ್ಪಾಡ್ ಅವ್ರಿಗೆ ನಮ್ಮ ಮುಸ್ಲಿಂ ಸಮಾಜದ ಅಲ್ಪಸಂಖ್ಯಾತರ ಪ್ರೋಗ್ರಾಮಲ್ಲಿ ತಳ್ತೀರಾ ಮತ್ತು ನಿಮ್ಮ ತಮ್ಮವರಾದ ಮೊಹಮ್ಮದ್ ಹ್ಯಾರಿಸ್ ನಲ್ಪಾಡ್ಗೆ ಕತ್ತಿಸ್ಕಿ ಕಳಿಸ್ತಾರೆ ಇದೇನು ಅಂತ ನಮಗೊಂದು ಅರ್ಥ ಆಗ್ತಾಯಿಲ್ಲ ಅದಕ್ಕೆ ನಾನು ಈ ಪೋಸ್ಟಿಂಗಿಂದ ಇವತ್ತು ಈ ಕ್ಷಣದಿಂದಲೇ ರಾಜೀನಾಮೆ ಕೊಡ್ತಾ ಇದ್ದೀನಿ ತುಂಬ ನನ್ನ ಆತ್ಮ ಗೌರವಕ್ಕೆ ಧಕ್ಕೆ ಆಗಿದೆ ಅದಕ್ಕೋಸ್ಕರ ಈ ಪಕ್ಷದಿಂದ ನಾನು ಈ ಕ್ಷಣದಿಂದಲೇ ರಾಜೀನಾಮೆ ಕೊಟ್ಟು ದೂರ ಹೋಗ್ತಾ ಇದ್ದೀನಿ ಇಲ್ಲ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಆ ಸಿ ಎಂ ಪಟ್ಟಕ್ಕೋಸ್ಕರ ಲಾಭ ಸಿ ಎಂ ಪಟ್ಟಕ್ಕೋಸ್ಕರ ಜಾಸ್ತಿ ಲಾಭಕ್ಕೋಸ್ಕರ ಅಸಲು ಕಳ್ಕೊಳ್ತಾರೆ ಅಂತ ನಾನು ಹೇಳೋಕ್ಕೆ ಈ ಟೈಮಲ್ಲಿ ಇಷ್ಟಪಡ್ತೀನಿ ಇಲ್ಲ ಅಲ್ಪಸಂಖ್ಯಾತರು ಓಟ್ ಬೇಕಾಗಿದ್ದರೆ ಅವ್ರು ಏನಾದರೂ ಮಾತಾಡ್ತಿದ್ರು ಅವ್ರಿಗೆ ಏನಾಗಿದೆ ಅಂದರೆ ನೆಕ್ಸ್ಟ್ ಮುಖ್ಯಮಂತ್ರಿ ನಾನು ಆಗಲೇಬೇಕು ಇಲ್ಲ ಅಂದರೆ ಇವರು ಏನಾದರೂ ಗೊಂದಲ ಮಾಡಿದ್ರೆ ಅದು ದೊಡ್ಡ ಇಶ್ಯೂ ಆಗುತ್ತೆ ಏನೂ ಆಗಬಾರ್ದು ನಾವು ಸುಮ್ಮನೆ ಇದ್ದು ಅದೇ ಹೇಳ್ನಲ್ಲ ನಮಗೆ ನಿಮ್ಗೆ ಈಗ ನಾನು ಮಾಧ್ಯಮ ಮಿತ್ರರಿಗೆ ಹೇಳ್ತಾ ಇದ್ದೀನಲ್ಲ ಜಾಸ್ತಿ ಲಾಭಕ್ಕೋಸ್ಕರ ಅಸಲನ್ನ ಕಳ್ಕೊಳ್ತಿದ್ದಾರೆ ಅದಕ್ಕೆ ನಾವು ಎಲ್ಲರ ಅಸಮಾಧಾನವಾಗಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ನೀವು ನೋಡಿ ಮಾಧ್ಯಮ ಮಿತ್ರರಿಗೆ ನಾನು ಹೇಳ್ತೀನಿ ಎಷ್ಟು ಜನ ನಾವು ಅಲ್ಪಸಂಖ್ಯಾತರು ಈ ಪಕ್ಷನ ತೊರೆದು ಆಚೆ ಬರ್ತೀವಿ ಅಂತ ಸೈಯದ್ ಬುರ್ಹಾನುದ್ದೀನ್ ಕೆ ಪಿ ಸಿ ಸಿ ಸೋಷಿಯಲ್ ಮೀಡಿಯಾ ಸಂಚಾಲಕ ಆಗಿದ್ದೆ ಇವತ್ತಿಂದ ಈ ಕ್ಷಣದಿಂದ ಹುದ್ದೆಯನ್ನು ನಾನು ಬಿಟ್ಟು ಹೋಗ್ತಾ ಇದ್ದೀನಿ ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಪ್ರತಿ ಕ್ಷಣದ ಸುದ್ದಿಗಳು ನಿಮ್ಮ ಮುಂದೆ